ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ ವಿಧಾನಸಭೆಯಲ್ಲಿ ಮಂತ್ರಿಯವರ ಆಫೀಸ್ನಲ್ಲಿಯೇ 25 ಲಕ್ಷ ರೂಪಾಯಿ ಸಿಕ್ತು. ಪುಟ್ಲಿಂಗ್ ಶೆಟ್ಟಿ ಅವರೇನು ರಾಜೀನಾಮೆ ಕೊಟ್ಟರು, ಇನ್ನೂ ಸರಿಯಾಗಿ ತನಿಖೆ ಮಾಡಿಸ ಮುಚ್ಚಾಕೋ ಕೆಲಸ ಮಾಡಿದ್ರು. ಅವತ್ತೇನಾದ್ರೂ ಲೋಕಾಯುಕ್ತ ಇದ್ದಿದ್ದರೆ ಅವತ್ತೇ ಇವ್ರ ಮೇಲೆ ಎಲ್ಲ ಕೇಸ್ ಬೀಳ್ತಾರೆ. ಕೇಸ್ ಬೀಳ್ದಂಗೆ ಮುಚ್ಚಾಕಿದ್ದಾರೆ. ಅವರು ಭ್ರಷ್ಟಾಚಾರವನ್ನು ರಕ್ಷಣೆ ಮಾಡಿ ಮುಚ್ಚಾಕುವಂಥ ಕೆಲಸ ಮಾಡಿದ್ದಾರೆ. ನಾವು ಲೋಕಾಯುಕ್ತಕ್ಕೆ ಎಲ್ಲ ಪವರ್ಸನ್ನು ಕೊಟ್ಟು ಇವತ್ತು ಯಾರೇ ತಪ್ಪು ಮಾಡಲಿ, ಇವತ್ತು ನಮ್ಮ ಪಕ್ಷದವ್ರು ತಪ್ಪು ಮಾಡಿದರೂ ಕೂಡ ನಾವು ಆ್ಯಕ್ಷನ್ ತೊಗೊಳಕ್ಕೆ ಸಿದ್ಧರಿದ್ದೇವೆ ಅನ್ನುವಂಥದ್ದು ಇದು ನಮ್ಮ ನೈತಿಕತೆ. ಅವ್ರು ಮುಚ್ಚಾಕುವಂಥದ್ದು ಅವರ ನೈತಿಕತೆ. ಹೀಗಾಗಿ ಅವರಿಂದ ಏನು ಪಾಠ ಕಲಿಬೇಕು ಸರ್? ಈಗ ಕಾಂಗ್ರೆಸ್ನವರು ಸರ್ ದಾರಿ ಉದ್ದಕ್ಕೂ ಅಂದರೆ ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಚುನಾವಣೆ ಒತ್ತಾಗಿರೋದ್ರಿಂದ ಬಿ ಜೆ ಪಿ ಮತ್ತು ಸರ್ಕಾರ ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ? ಇಲ್ಲ, ಜನರಿಗೆ ಗೊತ್ತಿದ್ದೀರಿ ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇವರು ಮಾಡಿರುವಂಥ ತಪ್ಪುಗಳನ್ನು ಮುಚ್ಚಾಕಿಕೊಳ್ಳಲು ಮತ್ತು ಅಧಿಕಾರಕ್ಕೆ ಬರುವಂಥ ಇದರಿಂದ ಇವರು ಮಾಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಮಾಡಿದ ಕರ್ಮಕಾಂಡ ಯಾರು ಕೂಡ ಮರ್ತಿಲ್ಲ. ಕೊಲೆ, ಸುಲಿಗೆ, ಭ್ರಷ್ಟಾಚಾರ, ಲೂಟಿ ಎಲ್ಲದರಲ್ಲೂ ಇವತ್ತು ಆಗಿರುವಂಥದ್ದು 59 ಕೇಸ್ಗಳನ್ನು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ವಿ. ಆದರೆ ತನಿಖೆಗಳಾಗುತ್ತೆ, ಅವು ಸತ್ಯ ಹೊರಗೆ ಬರ್ತದೆ. ಸರ್, ಶಾಸಕರು ರಾಜೀನಾಮೆ ಕೊಡ್ತಾರೆ? ಅದು ಇನ್ನೂ ಏನೂ ತೀರ್ಮಾನ ಆಗಿಲ್ಲ. ಮೊದಲೇದಾಗಿ ನಮ್ಮ ವಿಚಾರ ಇಷ್ಟೇ, ಲೋಕಾಯುಕ್ತಕ್ಕೆ ಸರ್ವ ಸ್ವತಂತ್ರ ಕೊಟ್ಟಿದ್ದೇವೆ, ಅವರು ನಿರ್ಬಿಡೆಯಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾ ಇದ್ದಾರೆ, ಮಾಡಲಿ ಅನ್ನೋದು ಅಷ್ಟೇ ನಮ್ಮ ಉದ್ದೇಶ.